ನವೆಂಬರ್ 8ರಿಂದ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಸಹಕಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದಂತ ಪುಷ್ಪಾವತಿ ಮೇದಾರ್ ತಿಳಿಸಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸಬೇಕು, ಖಾಲಿ ಇರುವ ಸಹಾಯಕ ನಿರ್ದೇಶಕ ಹುದ್ದೆ ಭರ್ತಿ ಮಾಡಬೇಕು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ಬಿ ವೃಂದಕ್ಕೆ ಮೇಲ್ದರ್ಜೆಗೇರಿಸಬೇಕು, ನಿಯಮ ಮೀರಿ ವರ್ಗಾವಣೆ ಮಾಡುವುದು, ಬಾಧಿತ ನೌಕರರ ಸ್ಥಳ ನಿಯುಕ್ತಿ ಮಾಡದೆ ಸತಾಯಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫೈನಲ್ ಮಾಡಿ ಅಂತಿಮಗೊಳಿಸಿ ಪ್ರಕಟಣೆ ಮಾಡಬೇಕಂತ ಹೇಳಿ ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಇದುವರೆಗೂ ಕಾರಣಾಂತರದಿಂದ ವಿಳಂಬವಾಗ್ತಾನೆ ಬರ ಮಿನಿಸ್ಟರ್ ಆದ ಖರ್ಗೆ ಸಾಹೇಬರು ನಮ್ಮನ್ನ ಸಂಘದಿಂದ ಲೆಟರ್ ಮೂಲಕ ನಮ್ಮನ್ನ ಕರೆಸಿ, ಇಲ್ಲ ಇದನ್ನ ನಾನು ಮುತುವರ್ಜಿ ತಗೊಂಡು ಇದನ್ನ ಆದಷ್ಟು ಬೇಗನೆ ಮುಗಿಸ್ಕೊಡ್ತೀವಿ, ನೀವು ನಮಗೆ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ 2 ತಿಂಗಳ ಟೈಮಿಂಗ್ ಕೇಳಿದ್ರು. ನಾವು ಒಂದು ಅನಿವಾರ್ಯತೆಯಿಂದ ನಾವು ಅಸಹಕಾರ ಚಳವಳಿಯನ್ನು ಹಮ್ಮಿಕೊಳ್ಳಬೇಕಾದಂಥ ವ್ಯವಸ್ಥೆ ಬಂದಿದ್ದರಿಂದ, ಆದ ಕಾರಣ ನಾವು 8/11/2023 ಆಗದೇ ಇರುವ ಸಲುವಾಗಿ ಮತ್ತು ಎಲ್ಲ ಹುದ್ದೆಯನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮೇಲ್ದರ್ಜೆಗೇರಿಸ್ತೀವಿ ಅಂತ ಹೇಳಿ ಅವತ್ತಿನ ದಿನಾನೂ ಮಾನ್ಯ ಸಚಿವರು RDPR ಸಚಿವರು ನಮ್ಮ 1500 ಹುದ್ದೆಗಳನ್ನು ಮತ್ತು 689 ಹುದ್ದೆಗಳನ್ನು ಮಾತ್ರ FD ಸಲ್ಲಿಸಿದ್ದು ಇರ್ತೈತಿ. ಅವಕ್ಕೆ ಸಂಬಂಧಪಟ್ಟಕ್ಕೂ ಇದುವರೆಗೂ CR ಆಗಿಲ್ಲ. ಈಗಾಗಲೇ ಈ ಕುರಿತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘವು ಸಭೆ ನಡೆಸಿ ನವೆಂಬರ್ 8ರಿಂದ ಅಸಹಕಾರ ಪ್ರತಿಭಟನೆ ನಡೆಸಲು ನಿರ್ಧಾರ ಕೈಗೊಂಡಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ TA ಮಡಿವಾಳರ್, ಸಂಘಟನಾ ಕಾರ್ಯದರ್ಶಿ ತನ್ವೀರ್ ಡಿ, ಉಪಾಧ್ಯಕ್ಷರಾದ ಸವಿತಾ ಕಬ್ಬೇರ್ ಸೇರಿದಂತೆ ಹಲವರು ಇದ್ದರು.